ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಟ್ಟಿದ್ದ ತಾಯಿ ತಕ್ಕು ಬಂತು ಕುತ್ತು. ಹೌದು ಸ್ನೇಹಿತರೆ, ಪತ್ನಿ ವಿಜಯಲಕ್ಷ್ಮಿ ಪತಿ ದರ್ಶನ್ಗೆ ಒಳ್ಳೆಯದಾಗಲಿ ಅಂತ ಮಂತ್ರಿಸಿ ತಂದ ಕುತ್ತಿಗೆಗೆ ಕಟ್ಟಿದ್ದ ತಾಯತವನ್ನು ಜೈಲು ಸಿಬ್ಬಂದಿಗಳು ಕಿತ್ತಿ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಅವರಿಗೆ ಇತ್ತೀಚೆಗೆ ಜಾಮೀನು ನಿರಾಕರಣೆಯಾಗಿತ್ತು, ಜೊತೆಗೆ ಬೆನ್ನು ನೋವು ಕೂಡ ತೀವ್ರವಾಗಿ ಕಾಣಿಸ್ತು. ನಿನ್ನೆ ರಾತ್ರೋರಾತ್ರಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅದೆಲ್ಲದರ ನಡುವೆ ಪತ್ನಿ ಏನಿದ್ದಾರೆ ವಿಜಯಲಕ್ಷ್ಮಿ, ತಮ್ಮ ಪತಿಗೆ ಕಡಕಾಗದಂತೆ ತಾಯಿತ ಒಂದನ್ನು ಕಟ್ಟಿದ್ರಂತೆ. ಆದರೆ ಇದನ್ನು ಈಗ ಜೈಲು ಅಧಿಕಾರಿಗಳು ಕಿತ್ತು ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಜೈಲು ನಿಯಮದ ಪ್ರಕಾರ ಕೈದಿಗಳು ಕುತ್ತಿಗೆಗೆ ಚೈನು, ದಾರದ ಇತ್ಯಾದಿ ಇದನ್ನು ಹಾಕ್ಕೊಂಡು ಬರುವಂತಿಲ್ಲ, ಹಾಕುವಂತಿಲ್ಲ. ಸೊ ಈಗಾಗಲೇ ಜೈಲು ನಿಯಮ ಉಲ್ಲಂಘನೆಯಾದ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ನಟ ದರ್ಶನ್ ವಿಚಾರದಲ್ಲಿ ಜೈಲು ಅಧಿಕಾರಿಗಳು ಕಟ್ಟುನಿಟ್ಟಾಗಿದ್ದಾರೆ. ಕುತ್ತಿಗೆಗೆ ದಾರ ಕಟ್ಟುವುದು ಜೈಲಿನ ನಿಯಮಕ್ಕೆ ವಿರುದ್ಧವಾಗಿರುವುದರಿಂದ ಅದನ್ನು ತೆಗೆಯಲು ಸೂಚಿಸಿದ್ದಾರೆ. ಸದ್ಯ ಬೆನ್ನು ನೋವಿಂದ ಬಳಲುತ್ತಿರುವ ದರ್ಶನ್ ಅವರು ಟ್ರೀಟ್ಮೆಂಟ್ ಪಡೆದುಕೊಂಡಿದ್ದಾರೆ. ಸದ್ಯ ಡಾಕ್ಟರ್ ಸಲಹೆ ಮೇರೆಗೆ ಅಂದರೆ ಸರ್ಜರಿ ಆಗಲೇಬೇಕು ಅಂತ ಸಲಹೆಯನ್ನು ನೀಡಿದ್ದಾರಂತೆ. ಸೊ ಸದ್ಯ ಸರ್ಜರಿ ಮಾಡಿಲ್ಲ ಅಂದರೆ ಅದು ಪೇನ್ ಹಾಗೇ ಇರುತ್ತೆ, ಫಿಸಿಯೋಥೆರಪಿ ಎಲ್ಲ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ದಾರಂತೆ. ಸದ್ಯ ಬೆಂಗಳೂರಿಗೆ ಏನಾದರೂ ಚಿಕಿತ್ಸೆಗೆ ಬರಬಹುದಾ ದರ್ಶನ್ ಅವರು ಗೊತ್ತಿಲ್ಲ, ಸದ್ಯ ಕಾದು ನೋಡಬೇಕಿದೆ.